ಜೀವನ ಎಷ್ಟರ ಮಟ್ಟಿಗೆ ನಮ್ಮ ಹಿಂದಿನ ಕರ್ಮಗಳ ಪರಿಣಾಮವಾಗಿರುತ್ತೆ ಜೀವನದಲ್ಲಿ ನಾವು ಎದುರಿಸೋ ಅನ್ಯಾಯಗಳು ಹಿಂದಿನ ಕರ್ಮಗಳ ಫಲಾನ ಹೌದು ಅಂತಾದ್ರೆ ಇದನ್ನ ಒಪ್ಪಿಕೊಳ್ಬೇಕಾ ಅಥವಾ ನಮ್ಮ ಕರ್ಮ ಕಳೆದು ಹೋಗ್ತಿದೆ ಅಂತ ಸಮಾಧಾನ ಮಾಡ್ಕೋಬೇಕಾ ಹಲವಾರು ರೀತಿಯಲ್ಲಿ ಅದು ನಮ್ಮ ಜೀವನಕ್ಕೆ ಹಾನಿಕಾರಕವಾಗಿದ್ರೂ ಕೂಡ ಒಪ್ಪಿಕೊಳ್ಬೇಕಾ ಸಮಂತ ನೀವು ದೊಡ್ಡವರಾಗಿದ್ದೀರಿ ವಯಸ್ಸಾಯ್ತು ಅಂತಲ್ಲ ದೊಡ್ಡವರಾಗಿದ್ದೀರಿ ನೀವಿನ್ನೂ ಜಗತ್ತು ನಿಮ್ಮ ಜೊತೆ ನ್ಯಾಯಯುತವಾಗಿರಲಿ ಅಂತ ಅಪೇಕ್ಷಿಸ್ತೀರ ಅದಕ್ಕೆ ಕೇಳ್ತಾ ಇರೋದು ಅದಕ್ಕೆ ಕರ್ಮಗಳನ್ನ ದೂಷಿಸಬಹುದಾ ಅಂತ ಕೇಳ್ತಿದ್ದೀನಿ ಜಗತ್ತು ನನ್ನ ಜೊತೆ ನ್ಯಾಯಯುತವಾಗಿರಬೇಕು ಅನ್ನೋದು ಚಿಕ್ಕ ಮಕ್ಕಳ ಪ್ರಶ್ನೆ ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗಿರಬೇಕು ಜಗತ್ತು ನ್ಯಾಯಯುತವಾಗಿಲ್ಲ ಅದು ಹಾಗಿರಲ್ಲ ಅಂತ ಆದರೆ ನಿಮ್ಮ ಆಳ ಕೇಳಿದು ಜೀವನದ ಸವಿಯನ್ನು ಸವಿದರೆ ಯೋಚನೆ ಮತ್ತು ಭಾವನೆಯ ಸವಿಯಲ್ಲ ನೀವೇ ಆಗಿರುವ ಜೀವನದ ಸವಿಯನ್ನು ಆಗ ಜೀವನ ನ್ಯಾಯಯುತವಲ್ಲ ಅದು ಅದ್ಭುತವಾಗಿದೆ ಅನ್ನೋದನ್ನು ನೋಡ್ತೀರಿ ನ್ಯಾಯಯುತ ಜೀವನ ಬೇಕಾ ಅದ್ಭುತ ಜೀವನ ಬೇಕಾ ಅನ್ನೋದನ್ನ ನೀವೇ ನಾನು ಗಮನಿಸಿದ ಹಾಗೆ ಈ ಲೌಕಿಕ ಅಹಂ ಅನ್ನ ಮೀರಿ ಈಗ ವ್ಯಾಪಕವಾಗ್ತಿರೋದು ಈ ಅಹಂ ಅಂದ್ರೆ ಯಾರು ಫ್ರೆಂಡ ಅದು ನನ್ನ ಸುತ್ತ ಇದೆ ನಮ್ಮ ಸಿನಿಮಾ ರಂಗದಲ್ಲಿ ಗರಿಷ್ಠ ಮಟ್ಟದಲ್ಲಿದೆ ಲೌಕಿಕ ಅಹಂ ಅನ್ನ ಮೀರಿ ಈಗ ಆಧ್ಯಾತ್ಮಿಕ ಅಹಂ ಅನ್ನೋದು ತುಂಬಾ ವ್ಯಾಪಕವಾಗಿದೆ ಆಧ್ಯಾತ್ಮಿಕ ಹಾದಿಯಲ್ಲಿರೋ ಸಾಕಷ್ಟು ಜನರನ್ನ ನೋಡಿದೀನಿ ನೀವಲ್ಲ ಸದ್ಗುರು ಅವರು ಆಧ್ಯಾತ್ಮಿಕ ಹಾದಿಲಿ ಇಲ್ಲದೇ ಇರೋರ್ಗಿಂತ ತಾವು ಬಹಳ ಮೇಲ್ಮಟ್ಟದವರು ಅನ್ಕೊಳ್ತಾರೆ ನೀವು ಅಂಥವರಿಗೆ ಈ ಹೊಸ ಆಧ್ಯಾತ್ಮಿಕ ಅಹಂಗೆ ಬಲಿಯಾಗದ ಹಾಗೆ ಏನು ಸಲಹೆ ಕೊಡ್ತೀರಿ ಮೊದಲು ಈ ಅಹಂ ಬಗ್ಗೆ ಮಾತಾಡೋಣ ನೀವು ಅದೆಲ್ಲಿದೆ ಅಂತ ತೋರಿಸಿದ್ರೆ ಈಗಲೇ ಸರಿ ಮಾಡ್ತೀನಿ ಗೊತ್ತಿದ್ರೆ ಚೆನ್ನಾಗಿತ್ತು ದಿಢೀರ್ನೆ ಎಲ್ಲಿಂದಲೋ ಬರುತ್ತೆ ಎಲ್ಲಿದೆ ಅಂತ ನಿಮಗೆ ಗೊತ್ತಿಲ್ಲ ಈಗ ವಿಷಯ ಇಷ್ಟೇ ಕೆಲವೊಂದು ಕ್ಷಣಗಳಲ್ಲಿ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಮಹಿಳೆಯಾಗಿ ನೀವು ಸುಂದರವಾದ ಅದ್ಭುತವಾದ ವ್ಯಕ್ತಿಯಾಗಿರ್ತೀರಿ ಕ್ಷಮಿಸಿ ಕೆಲವೊಂದು ಸಮಯ ಮಾತ್ರ ಸುಂದರವಾಗಿರ್ತೀರಿ ಅಂತ ಅನ್ಲಿಲ್ಲ ಯಾವಾಗಲೂ ಸುಂದರವಾಗಿದ್ದೀರಿ ಕೆಲವೊಮ್ಮೆ ಅದ್ಭುತವಾಗಿರ್ತೀರಿ ಸರಿನಾ ಕೆಲವೊಂದು ಕ್ಷಣಗಳಲ್ಲಿ ಅಸಹ್ಯವಾಗಿರ್ಬೋದು ಸಾಧ್ಯ ಹೌದು ನೀವು ಅಸಹ್ಯವಾಗಿದ್ದಾಗೆಲ್ಲ ಅದು ನನ್ನ ಅಹಮ್ಮಂತೀರಿ ನೀವ್ಯಾಕೆ ಅದು ನಾನು ನಾನು ಕೆಲವೊಮ್ಮೆ ಅದ್ಭುತ ಕೆಲವೊಮ್ಮೆ ಅಸಹ್ಯ ಅಂತ ಅನ್ನಲ್ಲ ಇದನ್ನು ನೋಡಿದ್ರೆ ಸಹಜವಾಗಿಯೇ ಅಸಹ್ಯತನ ಹೋಗುತ್ತೆ ಅಸಹ್ಯವಾಗಿದ್ದಾಗಿಲ್ಲ ಅದನ್ನು ಅಹಂ ಮಾಡಿದ್ದು ಅಂದರೆ ನಿಮಗೆ ಎಲ್ಲಿದೆ ಅಂತನೂ ಗೊತ್ತಿಲ್ಲ ಅದರ ವಿಳಾಸ ಐ ಡಿ ಫೋನ್ ನಂಬರ್ ಕೂಡ ಗೊತ್ತಿಲ್ಲ ಅಂದಮೇಲೆ ಸರಿ ಮಾಡೋದು ಹೇಗೆ ಎಲ್ಲರ ಜೀವನದಲ್ಲಿ ಇದು ಆಗ್ತಾನೇ ಇದೆ ಯಾಕಂದರೆ ಇದು ಆಧ್ಯಾತ್ಮಿಕರಾಗಿಲ್ಲದೆ ಆಧ್ಯಾತ್ಮಿಕತೆಯನ್ನು ಬಡಬಡಿಸೋದು ಎಲ್ಲ ಕಡೆ ಆಗ್ತಿದೆ ಮುಖ್ಯವಾಗಿ ಭಾರತದಲ್ಲಿ ಯಾಕಂದರೆ ಇಲ್ಲಿ ಹದಿನೈದು ಇಪ್ಪತ್ತು ಸಾವಿರ ವರ್ಷಗಳ ಆಧ್ಯಾತ್ಮಿಕ ಇತಿಹಾಸ ಇದೆ ನಮಗೆ ಆ ಪದಗಳೆಲ್ಲ ಗೊತ್ತು ಆತ್ಮ ಪರಮಾತ್ಮ ಅಹಂಕಾರ ಅದು ಇದು ಎಲ್ಲಾನು ಗೊತ್ತು ಪದಗಳಷ್ಟೇ ಪದಗಳಷ್ಟೇ ಅಂತಾಯ್ತು ನಾವು ಪದಗಳನ್ನೆಲ್ಲ ಹೀಗೆ ಹರಿಬಿಟ್ಟು ಪಾಶ್ಚಾತ್ಯ ಜನರನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡಬಹುದು ಯಾಕಂದ್ರೆ ನೀವು ಇಲ್ಲಿ ಮುಕ್ತಿ ಶಕ್ತಿ ಅದು ಇದು ಅಂತೆಲ್ಲ ಮಾತಾಡ್ತಾರೆ ಸಾಕಷ್ಟು ಜನರನ್ನು ನೋಡಿದ್ದೀನಿ ಅವರು ಅಲ್ಲಿಗೆ ಹೋಗಿ ಆಧ್ಯಾತ್ಮಿಕ ಕೇಂದ್ರಗಳನ್ನ ತೆರೆದಿದ್ದಾರೆ ಮುಖ್ಯವಾಗಿ ಅಮೆರಿಕಾದಲ್ಲಿ ಯಾಕಂದ್ರೆ ಅವರಿಗೆ ಒಂದು ಮಂತ್ರ ಗೊತ್ತಿದೆ ಒಂದು ಮಂತ್ರ ಅಥತೋಮ ಸದ್ಗಮಯ ಇದೊಂದನ್ನೇ ಇಟ್ಕೊಂಡು ನಡೆಸ್ತಾರೆ ದುರದೃಷ್ಟವಶಾತ್ ಆಧ್ಯಾತ್ಮಿಕತೆ ಕೆಲವೊಂದು ರೀತಿಯಲ್ಲಿ ಅಲ್ಲಿಗೆ ಬಂದು ತಲುಪಿದೆ ಯಾಕಂದರೆ ಸಮಾಜದಲ್ಲಿ ಅವಶ್ಯಕತೆ ಇದೆ ಆದರೆ ಸಾಕಷ್ಟು ಆಕರಗಳಿಲ್ಲ ಹಾಗಾಗಿ ಜನರು ಇದನ್ನ ಅಲ್ಲಿ ಇಲ್ಲಿ ತಯಾರಿಸ್ತಿದ್ದಾರೆ ಇದಾಗಿದ್ದು ಕೆಲವು ವರ್ಷಗಳ ಹಿಂದೆ ಹದಿನೈದು ಹದಿನಾರು ವರ್ಷಗಳ ಹಿಂದೆ ನಾನು ಯುನೈಟೆಡ್ ಸ್ಟೇಟ್ಸ್ನಲ್ಲಿದ್ದೆ ನಮ್ಮ ಒಬ್ಬರು ಹೇಳಿದರು ಸದ್ಗುರು ನಿಮಗೆ ಗೊತ್ತಾ ಪ್ರತಿದಿನ ಒಂದು ಲಕ್ಷ ಜನರು ಅಧ್ಯಾತ್ಮ ಅನ್ನೋ ಪದನ ಟೈಪ್ ಮಾಡ್ತಾರೆ ಅಂತ ಹೌದಾ ಟೈಪ್ ಮಾಡಿ ತೋರಿಸಿ ಏನು ಬರತ್ತೆ ಅಂತ ನಾವೇನಾದರೂ ಬರ್ತೀವ ನೋಡೋಣ ಅಂದೆ ಅವರು ಅಧ್ಯಾತ್ಮ ಅಂತ ಟೈಪ್ ಮಾಡಿದರು ಮೊದಲನೇದಾಗಿ ಬಂದಿದ್ದು ಮೆಕ್ಸಿಕೋದಲ್ಲಿನ ಒಂದು ಸ್ಪಾ ನೀ ಹೋಗಿದ್ರ ಇಲ್ಲ ಇಲ್ಲ ಅದರ ನಂತರ ಬಂದಿದ್ದು ಉತ್ತರ ಕ್ಯಾಲಿಫೋರ್ನಿಯಾದ ಕಾಲ್ಗರ್ಲ್ ಆಕೆಗೆ ಈ ಎಸ್ ಒ ಎಲ್ಲ ಚೆನ್ನಾಗಿ ಗೊತ್ತಿತ್ತು ಎಲ್ಲದಕ್ಕೂ ಅಧ್ಯಾತ್ಮ ಅಂತ ಸೇರಿಸಿ ಸೇರಿಸಿ ತನ್ನ ವೆಬ್ಸೈಟ್ ಅಲ್ಲಿ ನೂರ ಎಂಟು ಸಲ ಅಧ್ಯಾತ್ಮ ಅಂತ ಹಾಕಿದ್ಲು ಅಧ್ಯಾತ್ಮ ಅಂತ ಕೊಟ್ರೆ ಎರಡನೇದಾಗಿ ಆಕೆ ಬರ್ತಾಳೆ ಇದು ನಾಚಿಕೆಗೇಡು ಅನಿಸ್ತು ಸಾವಿರಾರು ವರ್ಷಗಳವರೆಗೆ ಆಧ್ಯಾತ್ಮ ಅಂದ್ರೆ ಜನರು ಪೂರ್ವದ ಕಡೆ ನೋಡುತ್ತಿದ್ದರು ಪೂರ್ವ ಅಂದ್ರೆ ಭಾರತ ಹಾಗಿತ್ತು ಆಗ ಹಾಗಾಗಿ ಆಧ್ಯಾತ್ಮಿಕತೆಯ ಬಾಗಿಲಾಗಿ ಏನನ್ನಾದರೂ ಆರಂಭಿಸಬೇಕು ಅಂದೆ ಜನರು ಆಧ್ಯಾತ್ಮಿಕತೆಯನ್ನು ಹುಡುಕುತ್ತಿದ್ರೆ ಭಾರತದ ಕಡೆ ನೋಡಬೇಕು ಯಾಕಂದ್ರೆ ಅದಕ್ಕಾಗಿ ಗರಿಷ್ಠ ಸಮಯಾನ ವಿನಿಯೋಗಿಸಿದ ಸಂಸ್ಕೃತಿ ಇದು ಮನುಷ್ಯನ ಪ್ರಜ್ಞೆಯನ್ನ ಮನುಷ್ಯ ಏನು ಅನ್ನೋ ಕಾರ್ಯ ವೈಖರಿಯನ್ನ ಇದು ಮೇಲ್ಮೈನಲ್ಲಿ ಮತ್ತು ಮೂಲದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಪರಿಶೋಧಿಸೋಕೆ ಗರಿಷ್ಠ ಸಮಯನ ನೀಡಿದೆ ಇದು ಹೇಗೆ ಕೆಲಸ ಮಾಡುತ್ತೆ ಈ ಕುರಿತು ನಾವೇನು ಮಾಡಬಹುದು ಇದನ್ನು ಪರಿಶೋಧಿಸಲಾಗಿದೆ ನಾನು ಭಾರತೀಯ ಮೂಲದವನಾಗಿದ್ದರಿಂದ ಹೀಗೆ ಹೇಳ್ತಿಲ್ಲ ಜಗತ್ತನ್ನ ಬಹಳ ಸೂಕ್ಷ್ಮವಾಗಿ ನೋಡಿದ ಮೇಲೆ ಹೇಳ್ತಿದ್ದೀನಿ ಬೇರೆ ಎಲ್ಲೂ ಕೂಡ ಇದನ್ನು ಹೀಗೆ ನೋಡಿಲ್ಲ ಹಾಗಾಗಿ ಭಾರತ ಆಧ್ಯಾತ್ಮಿಕತೆಯ ಬಾಗಿಲಾಗೋ ಹಾಗೆ ಏನಾದರೂ ಆರಂಭಿಸಬೇಕು ಅಂದೆ ಇದನ್ನು ಹೇಳಬೇಕು ಸುಮಾರು ಹದಿನೈದು ವರ್ಷಗಳ ಹಿಂದಿನವರೆಗೂ ಈ ದೇಶದಲ್ಲಿ ಒಬ್ಬ ಗುರುವನ್ನು ನಾನು ಭೇಟಿ ಆಗಿರ್ಲಿಲ್ಲ ಆಗಿರ್ಲಿಲ್ಲ ಅಷ್ಟೇ ನನ್ನದೇ ಕೆಲಸಗಳಲ್ಲಿ ನಿರತನಾಗಿದ್ದೆ ಹೋಗಿ ಯಾರನ್ನೂ ಹುಡುಕಲಿಲ್ಲ ಎಲ್ಲೂ ಯಾವುದೇ ಆಶ್ರಮಕ್ಕೂ ಹೋಗಿರ್ಲಿಲ್ಲ ನಂತರ ಒಂದು ಪ್ರಯತ್ನ ಮಾಡೋಣ ಅಂದ್ಕೊಂಡು ಫೋನ್ ಮಾಡೋಕೆ ಶುರು ಮಾಡಿದೆ ಅವರು ಚೆನ್ನಾಗೆ ಮಾತಾಡಿದರು ನಂತರ ಕೆಲವು ಜನರನ್ನ ಭೇಟಿಯಾಗೋಕೆ ಶುರು ಮಾಡಿ ಒಟ್ಟು ಸೇರಿಸೋಕೆ ಶುರು ಮಾಡಿದೆ ನೂರಿಪ್ಪತ್ತೈದು ಗುರುಗಳ ಜೊತೆ ಒಂದು ಸಭೆ ನಡೆಸಿದ್ವಿ ಯಾರು ತಮ್ಮ ತತ್ವಗಳ ಬಗ್ಗೆ ಮಾತಾಡಬಾರದು ಅಂದಿದ್ವಿ ಅದನ್ನು ನೀವೇ ಇಟ್ಕೊಳ್ಳಿ ಇದೊಂದು ಮೀಟಿಂಗ್ ಅಷ್ಟೇ ಇದು ನಿಮ್ಮ ಆಶ್ರಮ ಅಥವಾ ಯೋಗ ಕೇಂದ್ರವನ್ನು ವರ್ಧಿಸೋದು ಹೇಗೆ ಗುಣಮಟ್ಟವನ್ನು ವರ್ಧಿಸೋದು ಹೇಗೆ ಅನ್ನೋ ಬಗ್ಗೆ ನಾವು ಮ್ಯಾನೇಜ್ಮೆಂಟ್ ಬ್ರ್ಯಾಂಡಿಂಗ್ ವೆಬ್ಸೈಟ್ ಮಾಡೋದನ್ನು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ನಿಮ್ಮನ್ನು ಹೇಗೆ ಪ್ರಸ್ತುತಪಡಿಸಬೇಕು ಅನ್ನೋದನ್ನು ಹೇಳಿಕೊಡ್ತೀವಿ ನಿಮ್ಮ ತತ್ವಗಳನ್ನು ನಾವು ಮುಟ್ಟಲ್ಲ ನಮ್ದನ ನೀವು ಮುಟ್ಟಬೇಡಿ ನೀವು ನಿಮ್ಮದನ್ನ ಮಾಡಿ ಯಾಕಂದರೆ ಇದು ಈ ಸಂಸ್ಕೃತಿಯ ಸೌಂದರ್ಯ ಅದು ನೂರಾರು ಸಾವಿರಾರು ರೂಪದಲ್ಲಿ ಇರಬಹುದು ಮತ್ತದು ನಮಗೆ ಪರವಾಗಿಲ್ಲ ನಾನಿದನ್ನು ಮಾಡ್ತಾ ಹೋದಾಗ ಸಾಕಷ್ಟು ಅದ್ಭುತ ಜನರನ್ನು ಭೇಟಿಯಾದೆ ಆದರೆ ಅದರ ಜೊತೆಗೇನೆ ಕೊನೆ ಪಕ್ಷ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಇದನ್ನು ಹೇಳೋಕ್ಕೆ ಬೇಸರ ಆಗುತ್ತೆ ನಾನು ಏರ್ಪೋರ್ಟ್ ಅಥವಾ ಗಾಲ್ಫ್ ಕೋರ್ಟ್ಗೆ ಹೋದರೆ ಈ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿರೋ ಜನರಿಗಿಂತ ಉತ್ತಮರಾದವರು ಸಿಗುತ್ತಾರೆ ಯಾಕಂದರೆ ಬರೀ ಬಡಬಡಿಕೆ ಅಷ್ಟೇ ಹುರುಳಿಲ್ಲ ಆಳ ಇಲ್ಲ ಗಹನತೆ ಇಲ್ಲ ಸುಮ್ಮನೆ ಒಂದೊಂದು ಮಂತ್ರ ಎಲ್ಲೋ ಓದಿಕೊಂಡ ಒಂದು ಅಸಂಬದ್ಧ ಒಂದು ತತ್ವ ಅದು ಹೀಗೇ ಸಾಕ್ತಿದೆ ಇದು ಬದಲಾಗಬೇಕು ಜನರಲ್ಲಿ ಈ ಗಾಢತೆಯನ್ನು ತರೋದಕ್ಕಾಗಿ ಅವರು ನನಗೆ ಹತ್ರ ಆದ ಹಾಗೆಲ್ಲ ನಿಷ್ಠುರವಾಗ್ತಾ ಆಗ್ತಾ ಹೋದೆ ನನಗೆ ತುಂಬ ಇರೋರ ಜೊತೆ ನಾನು ತುಂಬಾ ಕ್ರೂರಿ ಹೌದು ಯಾಕಂದರೆ ಆಧ್ಯಾತ್ಮಿಕತೆಯಲ್ಲಿ ರುಜುತ್ವವನ್ನು ತರೋದು ತುಂಬಾ ಕಷ್ಟ ಯಾಕಂದರೆ ಸ್ವಲ್ಪ ಆಧ್ಯಾತ್ಮಿಕರಾದ ಕೂಡಲೇ ಈಗ ನೀವು ಅದನ್ನು ಆಧ್ಯಾತ್ಮಿಕ ಅಹಮ್ಮಂದ್ರಿ ನಾನು ಅದನ್ನು ಆಧ್ಯಾತ್ಮಿಕ ಪ್ರತಿಷ್ಠೆ ಅಂತೀನಿ ಜಂಬಾ ಬರುತ್ತೆ ಅದು ಅವರ ತಲೆಗೆ ಹೋಗಿ ದಿಢೀರನೆ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡ್ತಾರೆ ಇಲ್ಲದೇ ಇರೋದನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಯಾರಿಗೂ ಅರ್ಥವಾಗದ ಅಸಂಬದ್ಧಗಳನ್ನು ಮಾಡ್ತಾರೆ ನೀವು ಮಾತಾಡಿದರೆ ಏನೇ ಅಸಂಬದ್ಧ ಹೇಳಿದರು ಎದುರಿಗಿರೋರಿಗೆ ಅರ್ಥ ಆಗಬೇಕು ಇಲ್ಲಾಂದರೆ ಯಾಕೆ ಮಾತಾಡ್ತೀರಿ ಮಾತಿನ ಉದ್ದೇಶ ನೀವು ಹೇಳ್ತಿರೋದನ್ನು ಅವರಿಗೆ ಅರ್ಥ ಮಾಡಿಸೋದು ಇಲ್ಲ ನಿಮಗೆ ಅರ್ಥ ಆಗದೇ ಇರೋದನ್ನು ಹೇಳಿದರೆ ನಾನು ದೊಡ್ಡವನಾಗ್ತೀನಿ ನೀವು ಸಣ್ಣವರಾಗ್ತೀರಿ ಇದು ಅಸಂಬದ್ಧ ದೀರ್ಘಕಾಲದಿಂದ ನಡೀತಿದೆ ಹಾಗಾಗಿ ಈ ಇಡೀ ಆಧ್ಯಾತ್ಮಿಕತೆ ಅನ್ನೋ ಸಂಗತಿ ದುರದೃಷ್ಟವಶಾತ್ ಸ್ವಲ್ಪ ಬಡವಾಯಿತು ಅದರ ನಿಧಾನವಾಗಿ ಮೇಲೇರುತ್ತಿದೆ ಯಾಕಂದರೆ ಜನರ ಹಾತೊರೆತ ಇದೆ ನಾನು ಹೇಳಬೇಕು ನಲವತ್ತು ವರ್ಷಗಳ ಹಿಂದೆ ಕಾರ್ಯಕ್ರಮಗಳನ್ನು ಶುರು ಮಾಡಿದಾಗ ಇನ್ನೋರ್ ಇಂಜಿನಿಯರಿಂಗ್ ಬೇರೆ ಬೇರೆ ರೂಪದಲ್ಲಿ ಎಂಬೆಂಟ್ ಜನರು ಕೇವಲ ಆರೋಗ್ಯದ ಸಮಸ್ಯೆಗಳಿಂದಾಗಿ ಹನ್ನೆರಡು ಹದಿನೈದು ಪರ್ಸೆಂಟ್ ಜನರ ಮಾತ್ರ ಏನನ್ನೋ ತಿಳಿಯೋಕೆ ಬರ್ತಿದ್ರು ಇವತ್ತು ಸುಮಾರು ತೊಂಬತ್ತಕ್ಕೂ ಹೆಚ್ಚು ಪರ್ಸೆಂಟ್ ಜನರು ಬರ್ತಿರೋದು ಏನನ್ನೂ ತಿಳ್ಕೊಳ್ಳೋಕೆ ಅನುಭವಿಸೋಕೆ ಎಂಟು ಹತ್ತು ಪರ್ಸೆಂಟ್ ಮಾತ್ರ ಆರೋಗ್ಯದ ಸಮಸ್ಯೆಗಳಿಂದ ಬರ್ತಿದ್ದಾರೆ ಇದು ಮಾನವ ಪ್ರಜ್ಞೆಯಲ್ಲಾದ ಒಂದು ಮಹತ್ವದ ಬದಲಾವಣೆ ಇನ್ನು ಈ ಅಹಂ ಬಗ್ಗೆ ಹೇಳೋದಾದರೆ ಇದನ್ನ ನಾವು ನಿಶ್ಚಿತಗೊಳಿಸಬೇಕು ನಿಮ್ಮೊಳಗೆ ಒಬ್ಬ ವ್ಯಕ್ತಿ ಇರೋದ ಅಥವಾ ಇಬ್ರ ಒಬ್ಬರೇ ಅನ್ಸುತ್ತೆ ಒಬ್ರೇನಾ ಒಬ್ಬ ವ್ಯಕ್ತಿ ಮಾತ್ರ ಒಂದು ಅಂದರೆ ನೀವು ಇಂಡಿವಿಜುವಲ್ ಇಂಗ್ಲಿಷಿನ ಇಂಡಿವಿಜುವಲ್ ಅಂದ್ರೆ ಅವಿಭಾಜ್ಯ ಅಂತ ಅಂದ್ರೆ ಇನ್ನು ವಿಭಜಿಸೋಕೆ ಆಗಲ್ಲ ಒಬ್ಬರೇ ಅಂದರೆ ಒಳ್ಳೇದು ನೀವು ಇಂಡಿವಿಜುವಲ್ ಇಬ್ಬರಿದ್ದಾರೆ ಅಂದರೆ ನಿಮಗೆ ಮನೋರೋಗ ಇದೆ ಅಥವಾ ದೆವ್ವ ಹಿಡಿದಿದೆ ಸರಿಯಾದನ್ನೇ ಹೇಳ್ಕೊಂಡೆ ಮನೋಶಾಸ್ತ್ರಜ್ಞರು ಅಥವಾ ಮಂತ್ರವಾದಿನೂ ಬರಬೇಕು ಎಲ್ಲರೂ ಇದನ್ನು ನಿಶ್ಚಿತಗೊಳಿಸುವುದು ತುಂಬಾ ಮುಖ್ಯ ಆತ್ಮ ಪರಮಾತ್ಮ ಅಹಂ ಅದು ಇದು ಅಂತೆಲ್ಲ ಮಾತಾಡಬೇಡಿ ನೀವು ಒಬ್ಬ ಇಂಡಿವಿಜುವಲ್ ಯಾವ ರೀತಿಯವರು ಅದ್ಭುತವಾದವರ ಅಥವಾ ಅಸಹ್ಯವಾದವರ ಅನ್ನೋದನ್ನ ಫಿಕ್ಸ್ ಮಾಡಿಕೊಳ್ಳಿ